ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹನುಮಂತ ಈ ದೇವನ ಹೆಸರನ್ನ ಸ್ಮರಿಸುತ್ತಿದ್ರೆ ಹಾಗೆಯೇ ಮೈಯಲ್ಲಿ ರೋಮಾಂಚನವಾಗುತ್ತೆ. ಇಂದಿಗೂ ಈ ಭೂಮಿಯ ಮೇಲೆ ಚಿರಂಜೀವಿಯಾಗಿ ಉಳಿದು ತನ್ನ ಭಕ್ತರ ಸಂಕಷ್ಟಗಳನ್ನ ದೂರ ಮಾಡೋ ಈ ದೇವನ ಮಹಿಮೆ ಅಪಾರವಾದದ್ದು. ಸಾಮಾನ್ಯವಾಗಿ ನಾವು ಆಂಜನೇಯನ ದೇಗುಲವಿದ್ದಲ್ಲಿ ಶ್ರೀರಾಮ ಹಾಗೂ ಸೀತಾಮಾತೆಯ ಮಂದಿರವಿರೋದನ್ನ ನೋಡಿರ್ತೀವಿ. ಆದ್ರೆ ಯಾವತ್ತಾದ್ರೂ ಆಂಜನೇಯನ ಜೊತೆ ರಾವಣನ ಮಗ ಇಂದ್ರಜಿತುವಿಗೆ ನಿರ್ಮಿಸಿರೋ ದೇವಾಲಯದ ಬಗ್ಗೆ ಕೇಳಿದ್ದೀರಾ? ಆಶ್ಚರ್ಯವಾದ್ರೂ ಇಂಥದ್ದೊಂದು ಅಪರೂಪದ ದೇವಾಲಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ಎಂದ್ರೆ ನಿಮಗೆ ಅಚ್ಚರಿಯಾಗಬಹುದು. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಆ ದೇವಾಲಯ ಯಾವುದು, ಅದರ ವಿಶೇಷತೆಗಳು ಏನು ಅನ್ನೋದನ್ನ ತಿಳಿದುಕೊಂಡು ಬರೋಣ. ಹದ್ದಿನ ಕಲ್ಲಿನ ಆಂಜನೇಯ ಸ್ವಾಮಿ ದೇವಾಲಯವು ಕಡಿದಾದ ಬೆಟ್ಟದ ಮೇಲೆ ಸ್ಥಾಪನೆಯಾಗಿದ್ದು ಇಲ್ಲಿ ಹನುಮಂತ ದೇವರ ಜೊತೆ ರಾವಣನ ಮಗ ಇಂದ್ರಜಿತ್ ಕೂಡ ನೆಲೆಸಿದ್ದಾನೆ. ಭಾರತದಲ್ಲಿ ಇಂದ್ರಜಿತುವನ್ನ ಪೂಜೆ ಮಾಡೋ ಏಕೈಕ ದೇವಾಲಯ ಎಂದು ಹೆಗ್ಗಳಿಕೆಗೆ ಹದ್ದಿನ ಕಲ್ಲಿನ ಈ ಹನುಮಂತರಾಯನ ದೇಗುಲವು ಭಾಜನವಾಗಿದೆ. ಇಲ್ಲಿಗೆ ಬಂದು ಆಂಜನೇಯ ಮತ್ತು ಇಂದ್ರಜಿತುವನ್ನ ನಿಷ್ಠೆಯಿಂದ ಪೂಜೆ ಮಾಡಿದ್ರೆ ಮನಸ್ಸಿನಲ್ಲಿ ಅಂದುಕೊಂಡ ಕಾರ್ಯಗಳೆಲ್ಲವೂ ಸಿದ್ಧಿ ಆಗುತ್ತೆ ಎಂದು ಹೇಳಲಾಗುತ್ತೆ. ಸುಮಾರು 980 ಮೀಟರ್ ಎತ್ತರವಿರುವ ಹದ್ದಿನ ಕಲ್ಲಿನ ಬೆಟ್ಟದ ಮೇಲೆ ಹನುಮಂತನ ಈ ಭವ್ಯವಾದ ದೇಗುಲವನ್ನ ಸ್ಥಾಪನೆ ಮಾಡಿದ್ದು ಇಲ್ಲಿನ ಸ್ಥಳ ಐತಿಹ್ಯದ ಪ್ರಕಾರ ಸುಮಾರು 12ನೇ ಶತಮಾನದಲ್ಲಿ ಚೋಳರು ಈ ದೇಗುಲವನ್ನ ನಿರ್ಮಾಣ ಮಾಡಿದ್ರು ಎಂದು ಹೇಳಲಾಗುತ್ತೆ. ಬೇಲೂರಿನಿಂದ ಈ ಹನುಮಂತನ ವಿಗ್ರಹವನ್ನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಅಂಜನಿ ಪುತ್ರನ ಜೊತೆಗೆ ಈ ಕ್ಷೇತ್ರದಲ್ಲಿ ನರಸಿಂಹ ಹಾಗೂ ಗಣಪತಿ ಕೂಡ ನೆಲೆ ನಿಂತಿದ್ದಾರೆ. ಇನ್ನು ಈ ಕ್ಷೇತ್ರಕ್ಕೆ ಹೋಗಬೇಕಾದವರು ಬರೋಬ್ಬರಿ 1050 ಕಲ್ಲಿನ ಮೆಟ್ಟಿಲುಗಳನ್ನ ಹತ್ತಿಕೊಂಡು ಹೋಗಬೇಕಾಗಿದ್ದು ದೇವರ ದರ್ಶನ ಮಾಡಬೇಕು ಎಂದ್ರೆ ಕಲ್ಲಿನ ಮೆಟ್ಟಿಲುಗಳನ್ನ ಬರಿಗಾಲಿನಲ್ಲಿಯೇ ತುಳಿಯಬೇಕೆಂಬ ಪ್ರತೀತಿ ಇದೆ. ಚಪ್ಪಲಿ ಶೂ ಧರಿಸಿ ಮೆಟ್ಟಿಲನ್ನ ಹತ್ತಿ ಹೋದ್ರೆ ದೇವರಿಗೆ ಅವಮಾನ ಮಾಡಿದ ಹಾಗೆ ಆಗುತ್ತೆ ಎಂಬ ವಾಡಿಕೆ ಇರೋದ್ರಿಂದ ಇಲ್ಲಿಗೆ ಭೇಟಿ ನೀಡುವ 100 ಮಂದಿ ಬರಿಗಾಲಿನಲ್ಲಿ ಹನುಮ ನಾಮವನ್ನ ಜಪಿಸುತ್ತಾ ಬೆಟ್ಟವನ್ನ ಹತ್ತೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ದೆವ್ವ ಪಿಶಾಚಿ ಇನ್ನು ಅನೇಕ ದುಷ್ಟ ಶಕ್ತಿ ಬಾಧೆಯಿಂದ ಬಳಲುವವರು ಈ ದೇಗುಲಕ್ಕೆ ಬಂದು ಇಲ್ಲಿರುವ ಪುಟ್ಟದಾದ ಕೆರೆಯಲ್ಲಿ ಮಿಂದೆದ್ದು ಹನುಮನಿಗೆ ತಮ್ಮ ಯತಾನ್ ಶಕ್ತಿ ಪೂಜೆ ಮಾಡಿಸೋದ್ರಿಂದ ಅವರಿಗೆ ಹಿಡಿದುಕೊಂಡಿರುವ ಎಲ್ಲಾ ದುಷ್ಟ ಶಕ್ತಿಗಳು ದೂರವಾಗುತ್ತೆ ಎನ್ನುವುದು ಇಲ್ಲಿಗೆ ಭೇಟಿ ನೀಡುವವರ ದೃಢವಾದ ನಂಬಿಕೆಯಾಗಿದೆ. ಇಷ್ಟು ಮಾತ್ರವಲ್ಲ, ಇಲ್ಲಿ ಹನುಮಂತನ ಪ್ರತಿರೂಪವಾದ ವಾನರ ಸೇನೆ ಇದ್ದು ಇವುಗಳಿಗೆ ಧಾನ್ಯ ಹಣ್ಣು ಹಂಪಲನ್ನ ಸಮರ್ಪಿಸೋದ್ರಿಂದ ಮನಸ್ಸಿನ ಎಲ್ಲಾ ಅಭೀಷ್ಟೆಗಳು ಶೀಘ್ರವಾಗಿ ನೆರವೇರುತ್ತೆ ಎಂದು ಹೇಳಲಾಗ್ತಾ ಇದ್ದು ಇನ್ನು ಈ ವಾನರ ಸೇನೆಗೆ ಊಟ ಹಾಕಿದ್ರೆ ಸಾಕ್ಷಾತ್ ಹನುಮಂತ ದೇವರಿಗೆ ಊಟ ಮಾಡಿಸಿದಂತೆ ಎಂಬ ನಾಣ್ಣುಡಿಯು ಇಲ್ಲಿನ ಜನರ ಬಾಯಲ್ಲಿ ಕೇಳಿಬರುತ್ತೆ. ಹಿಂದೊಮ್ಮೆ ಈ ದೇವಾಲಯವನ್ನ ನಿರ್ಮಾಣ ಮಾಡಬೇಕಾದ್ರೆ ಭಾರವಾದ ಕಲ್ಲು ಕಂಬಗಳನ್ನ ಕಡಿದಾದ ಬೆಟ್ಟದ ಮೇಲೆ ತೆಗೆದುಕೊಂಡು ಹೇಗೆ ಹೋಗೋದು ಎಂದು ಇಲ್ಲಿನ ಸ್ಥಳೀಯ ಜನರು ಚಿಂತೆ ಮಾಡ್ತಾ ಇದ್ರು. ನಂತರ ಹಿರಿಯರ ಮಾರ್ಗದರ್ಶನದಂತೆ ಹನುಮಂತನ ಜಪವನ್ನ ಮಾಡಿ ಕಲ್ಲು ಕಂಬಗಳನ್ನ ಎತ್ತುತ್ತಿದ್ದ ಹಾಗೆಯೇ ಭಾರವಾದ ಬಂಡೆ ಕಲ್ಲುಗಳು ಸೂಜಿ ಗಲ್ಲಿನಂತೆ ಹಗುರವಾಯಿತಂತೆ. ಆಗ ಸುಲಭವಾಗಿ ಜನರು ಕಷ್ಟವಿಲ್ಲದೆಯೇ ಕಲ್ಲು ಕಂಬಗಳನ್ನ ಬೆಟ್ಟದ ಮೇಲೆ ತೆಗೆದುಕೊಂಡು ಹೋಗಿ ಸುಂದರವಾದ ದೇಗುಲವನ್ನ ನಿರ್ಮಾಣ ಮಾಡಲು ಪ್ರಾರಂಭ ಮಾಡಿದ್ರು ಎಂದು ಇಲ್ಲಿನ ಕ್ಷೇತ್ರ ಮಹಾತ್ಮೆಯಲ್ಲಿ ಉಲ್ಲೇಖಿಸಲಾಗಿದೆ. ಇದನ್ನ ಹನುಮಂತನ ಪವಾಡ ಎಂದರೆ ಅದರಲ್ಲಿ ಅತಿಶಯೋಕ್ತಿ ಇಲ್ಲ. ಇನ್ನು ಇಲ್ಲಿರುವ ಕಲ್ಲುಗಳನ್ನ ಹದ್ದಿನ ಕಲ್ಲು ಎಂದು ಕರೆಯೋದ್ರಿಂದ ರಾಮ ಬಂಟನ ಈ ದೇವಾಲಯವನ್ನ ಹದ್ದಿನ ಕಲ್ಲು ಆಂಜನೇಯ ಸ್ವಾಮಿ ದೇವಾಲಯ ಎಂದೇ ಹೆಸರಿಡಲಾಗುತ್ತೆ. ಹನುಮಾನ್ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸೋ ಈ ಕ್ಷೇತ್ರದಲ್ಲಿ ನಿತ್ಯ ದೇವರಿಗೆ ಮಂಗಳಾರತಿ ಸಹಿತ ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ. ಶನಿವಾರವು ಈ ದೇವನಿಗೆ ಪ್ರಿಯವಾದ ದಿನವಾದ್ದರಿಂದ ಈ ದಿನ ಪರಮಾತ್ಮನಿಗೆ ವಿಶೇಷ ಅಲಂಕಾರ ಹಾಗೂ ಪೂಜೆಯನ್ನ ನೆರವೇರಿಸಲಾಗುತ್ತೆ. ದುಷ್ಟ ಶಿಕ್ಷಕನಾದ ಹನುಮಂತನ ಈ ದೇಗುಲವು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಭೈರಸಂದ್ರ ಎಂಬ ಪುಟ್ಟ ಗ್ರಾಮದಲ್ಲಿದೆ.
ಈ ಕ್ಷೇತ್ರವು ಬೆಂಗಳೂರಿನಿಂದ 103 ಕಿಲೋಮೀಟರ್, ಮೈಸೂರಿನಿಂದ 91 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 410 ಕಿಲೋಮೀಟರ್, ಶಿವಮೊಗ್ಗದಿಂದ 205 ಕಿಲೋಮೀಟರ್, ತುಮಕೂರಿನಿಂದ 73 ಕಿಲೋಮೀಟರ್, ತಿಪಟೂರಿನಿಂದ 57 ಕಿಲೋಮೀಟರ್, ಮಂಡ್ಯದಿಂದ 66 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರು ಹಾಸನ ಮಾರ್ಗವಾಗಿ ಯಡಿಯೂರು ತಲುಪಿ ಅಲ್ಲಿಂದ 11 ಕಿಲೋಮೀಟರ್ ಸಾಗಿದ್ರೆ ಆಂಜನೇಯನ ಈ ಸನ್ನಿಧಾನಕ್ಕೆ ತೆರಳಬಹುದಾಗಿದ್ದು, ಸಾಧ್ಯವಾದಷ್ಟು ಖಾಸಗಿ ವಾಹನ ಮಾಡಿಕೊಂಡು ಈ ದೇಗುಲಕ್ಕೆ ತಲುಪೋದು ಸೂಕ್ತವಾಗಿದೆ. ಬೆಟ್ಟದ ಬುಡದವರೆಗೆ ಉತ್ತಮವಾದ ರಸ್ತೆ ಸಂಪರ್ಕವಿದೆ. ಇನ್ನು ಯಡಿಯೂರು ಈ ದೇಗುಲಕ್ಕೆ ಸಮೀಪದ ರೈಲ್ವೆ ನಿಲ್ದಾಣವಾಗಿದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ದೇಗುಲಕ್ಕೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಪುಣ್ಯ ಕ್ಷೇತ್ರದ ಬಗ್ಗೆ ಮಾಹಿತಿ ನೀಡಿದ ಗಾಯತ್ರಿ ಬಿ ಇವರಿಗೆ ಧನ್ಯವಾದಗಳನ್ನ ತಿಳಿಸಿದ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.